ಈ ಸಂದರ್ಭದಲ್ಲಿ ಅಂಬರೀಷ್ ಅವರನ್ನ ನೀವು ಯಾವ ತರ ನೆನಪು ಮಾಡ್ಕೊತೀರಾ? Sir, Ambarish sir is not somebody who anybody can forget, sir. Our life alli ellarigu artist annodarkina hechagi he was an addiction, sir. So addiction inda horagade barbekadre enagutte kelavaru nana reetiya reactions irutte nand ond maunavadanta ond reaction ide, sir. Simple aagi helbeku andre ಕೆಲವು ಟೈಮ್ ಒಂದು 10 ಜನ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಹಂಚ್ಕೋತೀವಿ. ಕೆಲವು ಟೈಮು ಹಂಚ್ಕೊಳಕ್ಕೆ ಇಷ್ಟ ಬರದೆ ಒಂದು ಸೀಟಲ್ಲಿ ಸುಮ್ಮನೆ ಕೂತಿರ್ತೀವಿ. ಎರಡೂ ಕರೆಕ್ಟ್ ಅಲ್ವಾ? ಸೊ ಫಾರ್ ಮೀ, ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋ ವ್ಯಕ್ತಿ ಅವರು, ನಂದು ರಿಯಾಕ್ಷನ್ ಬೇರೆ ಇದೆ ಸರ್. ಬಟ್ ಎಸ್ ಸರ್, ಹಿ ವಾಸ್ ಅನ್ ಅಡಿಕ್ಷನ್ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಯಾವ ರೀತಿ ಕಳಿಸ್ಕೊಡ್ಬೇಕಿತ್ತು ಈ ರಾಜ್ಯ ಆ ರೀತಿ ಕಳಿಸ್ಕೊಡ್ತು ಅವ್ರನ್ನ. ಆ್ಯಂಡ್ ಅವ್ರಿಗೆ ಸಿಗಬೇಕಾಗಿರೋ ಸನ್ಮಾನ ಅವತ್ತಿಗೂ ಸಿಕ್ತು. ಭಾಳ ಕಮ್ಮಿ ವ್ಯಕ್ತಿಗಳಿಗೆ ಸಿಗುತ್ತೆ ಸರ್. ನೀವು ಬದುಕಿರ್ಬೇಕಾದ್ರೆ ಏನೇ ಥರ ಜೀವನ ನಡೆಸಿರಿ, ಸಾಧನೆ ಮಾಡಿರಿ, ಹೋಗುವಾಗ ಹೇಗೆ ಕಳಿಸ್ಕೊಟ್ರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂಬರೀಷ್ ಅಣ್ಣಂಗೆ ಅದು ಸಿಕ್ತು. ಆ ಖುಷಿ ಇದೆ ಸರ್, ಆ ಖುಷಿ ಇದೆ ಅವ್ರಿಗೆ. ಅದು ಹಿ ಡಿಸರ್ವ್ಡ್ ಇಟ್. ಆ್ಯಂಡ್ ಎಸ್, ವಿ ಆಲ್ ಆ ಒಂದು ಧ್ವನಿ ಎಲ್ಲರೂ ಮಿಸ್ ಮಾಡ್ತೀವಿ ಸರ್. ಅಕ್ಕಪಕ್ಕದಲ್ಲಿ ಆ ಒಂದು ಧ್ವನಿ ಇದೆಯಲ್ಲ, ಎಲ್ಲೋ ಬಂದಾಗ ಒಂದು ಕೂಗು ಬೈ, ಇಷ್ಟು ಖುಷಿಯಾಗಿ ಯಾರ ಹತ್ರನೂ ಬೈಸ್ಕೊಂತಾರಿಲ್ವಲ್ಲ ಯಾರೂ. ಅವ್ರು ಬೈದಿಲ್ಲ ಅಂತ ಅನ್ಕೋತಾ ಇದ್ದೀನಿ, ನಾವು ಏನೋ ನಡೆದೋಗಿದೆ, ಯಾಕೆ ನಮಗೇನು ಬೈತಾ ಇಲ್ಲ ಅವರು ಅಂದ್ಬಿಟ್ಟು ಅಂತ. ಸೊ ಆ ಥರ ವ್ಯಕ್ತಿಗಳು ಭಾಳ ಕಮ್ಮಿ ಸರ್ ಹುಟ್ಟೋದು. ಐ ಥಿಂಕ್ ಸರ್. ನಮಸ್ಕಾರ ಸರ್. ನೀವು ಆಕ್ಟರ್ ಆಗೋ ಮೊದಲು ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ರಿ, ಅವಾಗ ಯಾರನ್ನ ಡೈರೆಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ರಿ, ಅಥವಾ ನಿಮ್ಮ ಕತೆ ಕಲ್ಪನೆ ಯಾವ ರೀತಿ ಇತ್ತು? ಯಾರನ್ನ ಡೈರೆಕ್ಷನ್ ಮಾಡ್ಬೇಕು ಅನ್ಕೊಂಡಿರಲಿಲ್ಲ ಸರ್, ಕೆಲಸ ಸಿಗ್ಲಿ ಅನ್ಕೊಂಡಿದ್ದೆ ಫಸ್ಟ್. ಆ ಟೈಮಲ್ಲಿ ಯಾರು ಸಿಕ್ಕಿದ್ರೆ ಸರ್ ಡೈರೆಕ್ಷನ್ಗೆ, ಒಂದು ಒಳ್ಳೆ ಕತೆ ಮಾಡೋಣ, ಒಂದೇನೋ ಮಾಡೋಣ. ಬಿಕಾಸ್ ಒಂದಂತೂ ನನಗೆ ಗೊತ್ತಿದ್ದಿತ್ತು, ದುಡ್ಡು ಹಾಕೋರು ಯಾರು ಹುಡುಕ್ಬೇಕು. ಯಾಕಂದ್ರೆ ನಮ್ಮ ತಂದೆ ಅಂತೂ ಪ್ರೊಡ್ಯೂಸ್ ಮಾಡೋಕ್ಕೆ ಅವಾಗ ನಾನು ಡೈರೆಕ್ಷನ್ ಮಾಡ್ತೀನಿ ಅಂದರೆ ತಂದೆ ಅಂತೂ ಮುಂದೆ ಬರ್ತಾರಲ್ಲ, ಗ್ಯಾರಂಟಿ. ಯಾಕಂದ್ರೆ ಸಿನಿಮಾನ ತುಂಬ ಪ್ರೀತಿಯಿಂದ ಒಪ್ಕೊಂಡು ಬಿಟ್ಟಿದ್ದಲ್ಲ ಅವ್ರು, ಅವ್ರಿಗೊಂದಿತ್ತು. ಕ್ರಿಕೆಟರ್ ಆಗೋಕ್ಕೆ ನಾನು ಬಿಟ್ಟಿಲ್ಲ, ಅದೇ ಕೋಪ ಅವನಿಗೆ ಇನ್ನೂ ಇದೆ. ಈ ಸಿನಿಮಾಗೂ ಬಿಟ್ಟಿಲ್ಲ ಅಂತ ಪ್ರಾಬ್ಲಮ್. ಒಂದು ಎರಡು ಮೂರು ಸಿನಿಮಾ ಮಾಡ್ತಾನೆ, ಹೋಟ್ಲಿಗೆ ಬರ್ತಾನೆ ಅಂತ ಆ ಟೈಮಲ್ಲಿ ಕೆಲವ್ರು ಹೇಳಿದರು ಅವ್ರಿಗೆ. ಅವರು ಲಾಸ್ಟಲ್ಲಿ ಸಿಕ್ಕಿದ್ದು ಹುಚ್ಚ ಅವಕಾಶದ ಹಂಗೆ ಅದಾಯಿತು, ಅದು ಕರೆಕ್ಟಾಗಿ ಹೋಯಿತು. ಬಟ್ ಡೈರೆಕ್ಷನ್ ಅಂತ ಬಂದಾಗ ಇವತ್ತಿಗೂ ಸರ್ ಐ ಡೋಂಟ್ ಮೈಂಡ್ ಸರ್, ನನಗೆ ತುಂಬ ಆಸೆ ಇದೆ. ನಾನು ಆ ಟೈಮಲ್ಲಿ ಉಪೇಂದ್ರ ಅವ್ರಿಗೂ ಕತೆ ಹೇಳಿದೆ. ಇನ್ಫ್ಯಾಕ್ಟ್ ಆಟೋಗ್ರಾಫ್ ಆದಮೇಲೆ ನಾನು ಉಪೇಂದ್ರ ಅವ್ರಿಗೂ ಕತೆ ಹೇಳಿದ್ದೀನಿ, ಪುನೀತ್ ಅವ್ರಿಗೆ ಕತೆ ಹೇಳಿದ್ದೀನಿ, ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಒಂದಿಷ್ಟು ಡಿಸ್ಕ್. ಶಿವಣ್ಣನಿಗೆ ಎರಡು ಮೂರು ಕತೆ ಹೇಳಿದ್ದೆ ಆ ಟೈಮಲ್ಲಿ. ನಾನು ಡಿಸ್ಕಷನ್ಸ್ಗಳು ನಡೀತಾ ಇತ್ತು ಸರ್, ಅದು ಮಾಡೋಣ. ಬಿಕಾಸ್ ಸಿ, ಸಿನಿಮಾ ಅನ್ನೋದು ಒಂದು ಸ್ವಾರ್ಥ ಅಲ್ಲ ಸರ್, ಅದೊಂದು ಕತೆ. ಕತೆ ಹೇಳಬೇಕು ಅಂದಾಗ ನಾವೇ ಆ್ಯಕ್ಟರ್ ಆಗಿರಬೇಕು ಅನ್ನೋದು ತಪ್ಪಾಗುತ್ತೆ. ನಾವು ಯಾಕೆ ಆ್ಯಕ್ಟಿಂಗ್ ಮಾಡಬಾರ್ದು ಅಂತ ಅಂದ್ಕೊಂಡಿಲ್ಲ ಅಂದ್ರೆ ತಪ್ಪಾಗುತ್ತೆ. ಇಟ್ಸ್ ಸಮ್ಥಿಂಗ್, ಅವ್ನು ಸ್ಕ್ರಿಪ್ಟಿಗೆ ಇವ್ರು ಸೂಟ್ ಆಗ್ತಾರ, ಡೈರೆಕ್ಷನ್ ಮಾಡಿದ್ರು ತಪ್ಪೇ ಇಲ್ಲ ಸರ್. ಇವತ್ತಿಗೂ ಐ ಆಮ್ ಓಪನ್ ಟು ಇಟ್ ಸರ್. ನಾನು ಏನಾದ್ರು ಒಂದು ಕತೆ ಬಂದು ಇನ್ನೊಬ್ಬರು ಅಂದರೆ ಖಡಖಂಡಿತವಾಗಿ ಹೇಳ್ತೀನಿ ಕೇಳಿ, ಅದು ನನ್ನ ಪೀಕ್ ಪೀರಿಯಡ್ ಅಂದ್ಕೊಳ್ಳಿ ಪರವಾಗಿಲ್ಲ, ಐ ವಿಲ್ ಡೈರೆಕ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.